Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಮೇಥಿದು ಮತ್ತು ಮೇಥಿ ಮಟರ್ ಪುಲಾವ್ ಅಂದರೆ ಗ್ರೀನ್ ಪೀಸ್ ಹಾಕ್ಬಿಟ್ಟು ಇವಾಗ ನೋಡಿ ಮೇಥಿ ಲೀವ್ಸು ಮತ್ತು ಹಾಗೆ ಫ್ರೋಜನ್ ಪೀಸು ಮತ್ತು ಅಕ್ಕಿ ಬಾಸುಮತಿ ಅಕ್ಕಿ ತೋರಿಸ್ತಾ ಇದ್ದೀನಿ. ಅದು ಆಮೇಲೆ ತೊಳೆದು ಇಡ್ತೀನಿ. ಈಗ ನೋಡಿ ಗ್ರೀನ್ ಕಾರ್ಡಮಮ್ಮು, ಬೇ ಲೀಫು, ಫೆನಲ್ ಸೀಡ್ಸು, ಸಿನ್ನಮನ್ ಅಂದರೆ ಚಕ್ಕೆ ಮತ್ತು ಲವಂಗ ಎಷ್ಟು ಹಾಕಬೇಕು ಅಂತ ಅಲ್ಲಿ ತೋರಿಸಿದ್ದೀನಿ. ಮತ್ತು ಜಿಂಜರ್ ಇದು ಟರ್ಮರಿಕ್ ಪೌಡ್ರು, ಸಾಲ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಆಯ್ತಲ್ಲ. ಹಾಗೆ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬೇರೆ ಬೇರೆಯಾಗಿ ತೋರಿಸಿದ್ದೀನಿ. ಈಗ ನೋಡಿ 2-3 ಟೇಬಲ್ ಸ್ಪೂನು ದೇಸಿ ಘೀ ಅಂದರೆ ತುಪ್ಪನ ಕುಕ್ಕರ್ಗೆ ಹಾಕಿಬಿಟ್ಟು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದನ್ನು ಲೋ ಫ್ಲೇಮ್ಗೆ ಹಾಕಿ. ಈಗ ಅದಕ್ಕೆ 1 ಇಂಚ್ದು 2 ಅರ್ಧ ಮಾಡಿ ಹಾಕಿದ್ದೀನಿ ಚಕ್ಕೆ ಪೀಸ್ ಹಾಕ್ಕೊಳ್ಳಿ. ಹಾಗೆ 2 ಸಿನಮ್ ಇದು ಬೇ ಲೀಫ್ ಅಂದರೆ ಪುಲಾವ್ ಎಲೆಯನ್ನು ಹಾಕ್ಕೊಳ್ಳಿ. ಚಿಕ್ಕದಾಗಿದ್ದರಿಂದ 2 ಹಾಕಿದ್ದೀನಿ, ದೊಡ್ಡದಾದರೆ 1 ಹಾಕ್ಬೋದು. ಹಾಗೆ 2 ಹಸಿರು ಕಾರ್ಡಮಮ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ, ಇಲ್ಲದಿದ್ದರೆ ಅದು ಪರಿಮಳ ಬರೋದಿಲ್ಲ ಅಲ್ವಾ. ಹಾಗೆ ಮತ್ತು 2-3 ಕ್ಲೋವ್ಸ್ ಅಂದರೆ ಲವಂಗ ಹಾಕಿ. ಇವಾಗ ನೋಡಿ ಎಲ್ಲ ಮೆತ್ತಗೆ ಫ್ರೈ ಆಗ್ತಾ ಇದೆ, ಹೌದಾ. 1 ಟೀಸ್ಪೂನು ಫೆನಲ್ ಸೀಡ್ಸ್ ಅಂದರೆ ಸೋಂಪು ಕಾಳು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಅದು ಚೆನ್ನಾಗಿ ಒಂದು ಕೆಲವು ಸೆಕೆಂಡ್ಸ್ ತನಕ, ಯಾಕಂದರೆ ಅದು ಅರೋಮೆಟಿಕ್ಕಾಗಿ ಪರಿಮಳಯುಕ್ತ ಆಗಬೇಕು. ಈಗ ಅದಕ್ಕೆ 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗಿಬಿಟ್ಟು ಚೆನ್ನಾಗಿ ಪರಿಮಳಯುಕ್ತ ಆಗಿ ನೋಡಿ ಕಲರ್ ಕೂಡ ಮೆತ್ತಗೆ ಚೇಂಜ್ ಆಗ್ತಾ ಇದೆ ಫಾರ್ ಫ್ಯೂ ಸೆಕೆಂಡ್ಸ್. ಹಾಗೆ ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಕೆಲವು ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡು ಅದನ್ನು ಅರ್ಧಂಬರ್ಧ ಹುರಿದ್ರೆ ಸಾಕು, ಯಾಕಂದರೆ ಅದು ಪೂರ್ತಿ ಕ್ರಿಸ್ಪಿ ಆಗೋ ತನಕ ಏನು ಕಾಯ್ಬೇಕಂತಿಲ್ಲ. ಇವಾಗ ನೀರುಳ್ಳಿ ಹಾಕ್ತೀವಲ್ಲ, ಅದು ಹಾಕಿದ್ಮೇಲೆ ಅದರಲ್ಲಿ ಚೆನ್ನಾಗಿ ಹುರಿಯತ್ತೆ. ಅದು ಜಸ್ಟ್ ಕೈ ಆಡಿಸ್ಕೊಳ್ಳಿ. ಇವಾಗ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಅಷ್ಟೇ ನೋಡಿ, ಹೌದಾ. ಈಗ ಅದಕ್ಕೆ 1/2 ಕಪ್ಪು ಸ್ಲೈಸ್ಡ್ ಆನಿಯನ್ ಚೆನ್ನಾಗಿ ಸಣ್ಣಕ್ಕೆ ಸ್ಲೈಸ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಮತ್ತು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ 1-2 ನಿಮಿಷದ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು, ಕಾಣತ್ತಲ್ಲ ನಿಮಗೆ ಅಲ್ವಾ. ಈಗ ಅದಕ್ಕೆ 2 ಕಟ್ ಮಾಡಿರುವಂಥ ಸ್ಲಿಟ್ ಮಾಡಿ ಭಾಗ ಮಾಡಿರುವಂಥ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಇದು ನಾನು 1 ಕಪ್ ಅಂದರೆ 200 ಗ್ರಾಮ್ಸ್ ಬಾಸುಮತಿ ರೈಸ್ಗೆ ಇಷ್ಟು ಹಾಕಿದ್ದೀನಿ. ಇವಾಗ ಅದನ್ನು ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆದರೆ ನೀವು 2 ಕಪ್ ಹಾಕಿದ್ರೆ 4 ಹಾಕಬೇಡಿ, ಜಸ್ಟ್ ಅದರದ್ದು ಕ್ರಿಸ್ಪಿದು ಸ್ಪೈಸಿನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ಪು ನಾನು ಫ್ರೋಜನ್ ಪೀಸ್ ಹಾಕಿದ್ದೀನಿ. ಫ್ರೆಶ್ ಪೀಸ್ ಇದ್ರೂ ಹಾಕ್ಬೋದು, ಇವಾಗ ಇನ್ನು ಚೆನ್ನಾಗಿ ಸಿಗ್ತಾ ಇಲ್ಲ ಅಲ್ವಾ, ಅದಕ್ಕೆ ನಾನು ಫ್ರೋಜನ್ ಪೀಸ್ ಹಾಕಿದ್ದೀನಿ. ಮತ್ತು 1/3 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಜಸ್ಟ್ ಅದೆಲ್ಲ ಕೋಟ್ ಆಗಲಿ, ಯಾಕಂದರೆ ಸಾಲ್ಟು ಹಾಕಿದ್ದೀವಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಿ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಈಗ ಅದಕ್ಕೆ ಮೆಂತ್ಯ ಸೊಪ್ಪಿದೆಯಲ್ಲ, ಅದು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, 2 ಕಪ್ ಅಷ್ಟಿದೆ, ಅದನ್ನು ಹಾಕ್ಕೊಳ್ಳಿ. 2 ಕಟ್ ಇದೆ, ಅದು 2 ಕಪ್ ಆಯಿತು. ಬರೇ ಎಲೆ ಮಾತ್ರ ಹಾಕಿದ್ದೀನಿ, ಸ್ಟೆಮ್ ಗಿಮ್ ಏನೂ ಹಾಕಲಿಲ್ಲ ನಾನು. ಈಗ ಅದನ್ನು ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಎಲ್ಲ ಸ್ಕ್ವೀಸ್ ಆಗೋಗ್ಬಿಡಲಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಸ್ಕ್ವೀಸ್ ಆಗಿ ಬಂದುಬಿಡ್ತೀವಿ ನೋಡಿ, ಹೌದಾ. ಈಗ ಅದಕ್ಕೆ ವಾಶ್ ಮಾಡಿ ನೆನೆಸಿ 20 ನಿಮಿಷ ನೆನೆಸಿಟ್ಟಿದೆ, ಅದು ನೀರೆಲ್ಲ ಬಸ್ದುಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. 1 ಕಪ್ ಬಾಸುಮತಿ ಅಕ್ಕಿ, ಇವಾಗ ಅದನ್ನು ಜಂಟ್ಲಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ. ಅದಕ್ಕೂ ಅಷ್ಟೇ, ಮಸಾಲೆ ನಾವು ಹಾಕಿರೋದು ಒಂದು ಅಲ್ಪ ಸ್ವಲ್ಪ ಮಸಾಲೆ ಆದ್ರೂ ಇದು ಸಿಂಪಲ್ಲು, ತುಂಬ ಚೆನ್ನಾಗಾಗತ್ತೆ ಈ ಪುಲಾವು. ಇವಾಗ ಅದಕ್ಕೆ ನಾನು ಬಿಸಿನೀರು ಹಾಕಿದ್ದೀನಿ, ಕುದಿಯೋ ನೀರಲ್ಲ, ಬಿಸಿನೀರು ಹಾಕಿದ್ದೀನಿ. ಯಾಕಂದರೆ ಟೆಂಪ್ರೇಚರ್ ಕರೆಕ್ಟಾಗಿ ಆಗಿಬಿಡತ್ತಲ್ವಾ, ನಾವು ತಣ್ಣೀರು ಹಾಕಿಬಿಟ್ರೆ ಟೆಂಪ್ರೇಚರ್ ಡೌನ್ ಆಗುತ್ತೆ. ಸೊ ವಾರ್ಮ್ ಮಾಡಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಜಸ್ಟ್ ಒಂದು ಕಂಬೈನ್ ಮಾಡ್ಕೊಳ್ಳಿ ಈಗ, ಆಯ್ತಲ್ಲ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದಕ್ಕೆ 1/3 ಕಪ್ ಕಟ್ ಮಾಡಿರುವಂಥ ಸಣ್ಣಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಪುಲಾವ್ ಆಗೋ ತನಕ ಮೀಡಿಯಂ ಲೋ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ. ಇವಾಗ ನೋಡಿ ಆಗಿದೆ, ನೋಡಿ ಚೆಕ್ ಮಾಡಿ ಈಗ. ತುಂಬ ಚೆನ್ನಾಗಾಗ್ಬಿಟ್ಟು, ತುಂಬ ರುಚಿಯಾಗುತ್ತೆ. ಇದಕ್ಕೆ ಬೇರೆ ಏನೂ ಇಲ್ಲ, ಆದ್ರೂ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಇದು, ಅಷ್ಟು ಸುಲಭ ಈ ರೆಸಿಪಿ. ನೋಡಿ ಕಾಣ್ತಾ ಇದೆ ಅಲ್ಲ, ಇದನ್ನು ನೀವು ಸಲಾಡ್ ಜೊತೆಗೆ ಅಥವಾ ಯಾವುದಾದ್ರೂ ಒಂದು ಕುರ್ಮದ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ಅಥವಾ ಒಂಚೂರು ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಹಾಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ಲಿಂಕ್ನ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.